हलो वीवर्स, वेलकम टू निशा कन्नड यूट्यूब चैनल। इवत्तु स्वल्प डिफरेंट ब्रेकफास्ट रेसिपी माड्ता इदीनि। इवत्तिन स्पेशल टोमेटो सीमिया तुम्बाने रुचिकरवागिरुत्तदे, स्वल्प डिफरेंट कूड इरुत्तदे, होस रुचि कूड। ओम्मे ई रेसिपी ट्राई माडि, इष्टवादरे नन्न चैनल गे लाइक माडि, शेर माडि, सब्सक्राइब माडलु मरिबेडि। ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ। ಟೊಮೆಟೊ ಸೇಮಿಯ ಹೇಗೆ ಮಾಡೋದು ನೋಡ್ಕೊಂಬರೋಣ, ಬನ್ನಿ ಫ್ರೆಂಡ್ಸ್। ಟೊಮೆಟೊ ಸೇಮಿಯ ಮಾಡುವ ವಿಧಾನ, ನಾನೀಗ 300 ಗ್ರಾಂ ಸೇಮಿಯ ಫ್ರೈ ಮಾಡಿರೋ ತಗೊಂಡಿದ್ದೀನಿ। ಈಗ ನಾನು ಪ್ಯಾನಿಗೆ ಹಾಕ್ತಾ ಇದ್ದೀನಿ। ಇದಕ್ಕೆ 3 ಗ್ಲಾಸ್ ನೀರು ಹಾಕಬೇಕು। ನಾವು 2 3 ನಿಮಿಷ ಬೇಯಿಸ್ಕೊಬೇಕು। ಅವಗೆ ಬೇಯಿಸ್ಕೊಂಡಿ ನೀರೆಲ್ಲ ಸ್ಟ್ರೇನ್ ಮಾಡಿದಿನಿ। ಅದಕ್ಕೆ 1 ಟೀಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ। ಟೊಮೆಟೊ ಸೇಮಿಗೆ ಒಗ್ಗರಣೆ ಮಾಡೋಣ। 1/2 ಟೀಸ್ಪೂನ್ ಸಾಸಿವೆ ಹಾಕ್ತಾ ಇದೀನಿ। ಸಾಸಿವೆ ಎಲ್ಲ ಸಿಡಿತಾ ಇದೆ। ಈಗ ನಾನು 3 ಹಸಿ ಮೆಣಸಿನಕಾಯಿ ಖಾರ ಇರೋದು ಹಾಕ್ತಾ ಇದೀನಿ, ಮತ್ತು 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು। ಎಲ್ಲ ಫ್ರೈ ಆಗಿದೆ। ಈಗ 2 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ। ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗಿದೆ। ಈಗ ಸ್ವಲ್ಪ ಕರಿಬೇವು ಹಾಕ್ತಾ ಇದೀನಿ। 1/2 ಟೀಸ್ಪೂನ್ ಅರಿಶಿನ ಹಾಕ್ತಾ ಇದೀನಿ। ಟೊಮೆಟೊ ಪೇಸ್ಟ್ ಮಾಡಿರೋದು ಹಾಕ್ತಾ ಇದೀನಿ। ಈಗ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ। 1 ಟೀಸ್ಪೂನ್ ಸಕ್ಕರೆ ಹಾಕ್ತಾ ಇದೀನಿ ಫ್ಲೇವರಿಗಾಗಿ। ನಿಮಿಷ ಕುದಿಲಿ, ಸ್ವಲ್ಪ ಇದೆ, ನಿಮಿಷ ಆಗಿದೆ, ಕುದೀತಿದೆ। ಈಗ ನಾನು ಬೇಯಿಸಿದ ಶಾವಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ। ಟೊಮೆಟೊ ಸೇಮಿ ರೆಡಿ ಆಗಿದೆ। ಫೈನಲಿ ಫ್ರೈ ಮಾಡಿರೋ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ। ಇದು ನೀವು ಆನಿಯನ್ ರೈತ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ। ಎಲ್ಲರಿಗೂ ಇಷ್ಟವಾಗುವ ಬಿಸಿ ಬಿಸಿಯಾದ ಟೊಮೆಟೊ ಸೇಮಿಯ ರೆಡಿಯಾಗಿದೆ। ನೀವು ನಿಮ್ಮ ಮನೆಯಲ್ಲಿ ಟೊಮೆಟೊ ಸೇಮಿಯ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ। ಇಷ್ಟವಾದರೆ ಲೈಕ್ ಮಾಡಿ। ಓಕೆ।